ಅಶ್ವಿನಿ ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನೆಲ್ ನೀವೇನಾದರೂ ಮ್ಯಾಕ್ಬುಕ್ ಏರ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ದೀರಾ ಇಲ್ಲ ಅಂದ್ರೆ ಆಲ್ರೆಡಿ ನಿಮ್ಮತ್ರ ಮ್ಯಾಕ್ಬುಕ್ ಏರ್ ಇದೆಯಾ ಸೋ ಈ ವಿಡಿಯೋನ ನೋಡಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಯಾಕಂದ್ರೆ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಿರೋ ಪ್ರಾಡಕ್ಟ್ ಬಂತು ಸ್ಯಾಂಡಿಸ್ಕ್ ಅವರ ಎಕ್ಸ್ಟ್ರೀಮ್ ಪೋರ್ಟಬಲ್ ಎಸ್ಎಸ್ಡಿ ಇದರಿಂದ ನೀವು ಮ್ಯಾಕ್ಬುಕ್ ಏರ್ ನ ಪರ್ಚೇಸ್ ಮಾಡುವಾಗ ಅಪ್ರಾಕ್ಸಿಮೇಟ್ಲಿ 30,000 ರೂಪೀಸ್ ನ ನಾವು ಸೇವ್ ಮಾಡಬಹುದು ಅದೇ ಗೊತ್ತಾ ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಸೋ ಇನ್ನೆಂತಕ್ ವೇಟ್ ಮಾಡೋದು ಲೆಟ್ಸ್ ಆಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟರೆಸ್ಟಿಂಗ್ सजेशन बेस वेरिएंट विच इज 256 जीबी लैपटॉप ना पर्चेस बेस्ट अंत अन्सुत्ते याकंद्रे 512 जीबी वेरिएंट 20,000 रुपीस प्राइस जास्ती आगुत्ते अदे 1 टीबी लैपटॉप ऑलमोस्ट 40,000 रुपीस नमगे प्राइस तुंबरे कोट्टंग अन्सुत्ते सो नंगे अन्सुत्तु ओके इदु डेड इन्वेस्टमेंट अंत अन्सुत्तु सो अदक्के नानु एनु माड्दे ई सैंडिस्क अवर एक्सट्रीम पोर्टेबल एसएसडी ना पर्चेस माड्दे ई एसएसडी बंदु नमगे 2 वेरिएंट्स अल्ली अवेलेबल इदे ओंदु बंदु 1000 एमबीपीएस अंड इन्नोंदु बंदु 500 एमबीपीएस अल्ली सो नानु 1000 एमबीपीएस 1 टीबी सैंड डिस्क ना पर्चेस मारी एसएसडी ना पर्चेस मारी याकंद्रे नंगे एडिटिंग पर्पस स्टोरेज के तुम्बाने बेकागुत्ते सो निमगे नार्मल एडिटिंग नार्मल पर्पस के नार्मल यूसेज पर्पस के अथवा जस्ट फॉर स्टोरेज बेकंद्रे निमगे 500 एमबीपीएस फास्ट इद्रे साकु निमगे 1000 एमबीपीएस बेकागिरल्ल सो ई 1000 एमबीपीएस विथ 1 टीबी बॉक्स प्राइस बंदु एसएसडी दु नमगे 32,000 रुपीस इदे अदे नमगे अमेज़न अल्ली बंदु ऑलमोस्ट 11,499 रुपीस इदे अदे निमगे 1000 एमबीपीएस अल्ली 500 जीबी सैंड डिस्क 7,599 रुपीस इदे अदे निमगे इदरल्ली बेस वेरिएंट विच इज 500 एमबीपीएस एंड 1 टीबी बंदु निमगे अप्रॉक्सिमेटली कॉस्ट बंदु 9,728 रुपीस इदे सो निमगे याद बेको निम यूसेज तक्कंगे नोडि पर्चेस माडि बन्नी ईगा अनबॉक्सिंग स्टार्ट माडोण बॉक्स ओपन ಮಾಡಿದ್ರೆ ನಾವು ಫಸ್ಟ್ ಎಸ್ಎಸ್ಡಿ ನ ನೋಡಬಹುದು ಎಸ್ಎಸ್ಡಿ ಅಂತ ಸಕ್ಕತ್ತು ಪೋರ್ಟಬಲ್ ಇದೆ ಅಂತ ನೋಡೋದಕ್ಕೆ ಸಕ್ಕತ್ತು ಕ್ಯೂಟ್ ಆಗಿದೆ ಇದಕ್ಕೆ ಆಮೇಲೆ ಬರೋಣ ಸೊ ಈ ಎಸ್ಎಸ್ಡಿ ನ ನಾವು ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫರ್ಮೇಷನ್ ನಮಗೆ ಈ ಯೂಸರ್ ಮ್ಯಾನ್ಯುಯಲ್ ಅಲ್ಲಿ ಕೊಟ್ಟಿರ್ತಾರೆ ಅಂಡ್ ತುಂಬಾನೇ ದೊಡ್ಡದಾಗಿದೆ ಯೂಸರ್ ಮ್ಯಾನ್ಯುಯಲ್ ಸೊ ಅದ್ ಬಿಟ್ರೆ ನಮಗೆ ಇಲ್ಲಿ ಟೈಪ್ ಸಿ ಟು ಟಚ್ ಸಿ ಕನೆಕ್ಟರ್ ಕೊಟ್ಟಿದ್ದಾರೆ ಸೊ ಈಜಿಯಾಗಿ ನೀವು ಮ್ಯಾಕ್ ಗೆ ಕನೆಕ್ಟ್ ಮಾಡ್ಕೋಬಹುದು ಅಂಡ್ ನೀವು ವಿಂಡೋಸ್ ಕನೆಕ್ಟ್ ಮಾಡಬೇಕಂದ್ರೂ ನಮಗೆ ಇಲ್ಲಿ USB ಈ ಅಡಾಪ್ಟರ್ ಕೊಟ್ಟಿದ್ದಾರೆ ಸೋ ಇದನ್ನ ಜಸ್ಟ್ ನಾವು ಈ ತರ ಕನೆಕ್ಟ್ ಮಾಡಿ ಸೋ ವಿಂಡೋಸ್ ಗೆ ಯೂಸ್ ಮಾಡ್ಕೋಬಹುದು ಸೋ ವಿಚ್ ಇಸ್ ಕಾಂಪ್ಯಾಟಿಬಲ್ ಟು ಬೋತ್ ಮ್ಯಾಕ್ ಅಂಡ್ ವಿಂಡೋಸ್ ಸೋ ಈ SSD ಬಗ್ಗೆ ನಾನು ಕಂಪ್ಲೀಟ್ ಇನ್ಫರ್ಮೇಷನ್ ಕೊಡೋ ಮುಂಚೆ ನೀವು ಇನ್ನು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಸೋ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಬರುತ್ತೆ ಸೋ ಹೀಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನೆಲ್ ಸಪೋರ್ಟ್ ಮಾಡಿ ಈ SSD ನ ಓವರ್ವ್ಯೂ ಬಂದ್ರೆ ನೋಡೋದಕ್ಕೆ ಸಕ್ಕತ್ತಾಗಿದೆ ಸಕ್ಕತ್ತು ಸ್ಲೀಕ್ ಆಗಿದೆ ಸೋ ಫ್ರಂಟ್ ಅಲ್ಲಿ ನಾನು ನೋಡಬಹುದು ಸ್ಯಾಂಡ್ ಡಿಸ್ಕ್ ಅಂತ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ಈವನ್ ಬ್ಯಾಕ್ ಸೈಡ್ ಕೂಡ ಸ್ಯಾಂಡ್ ಡಿಸ್ಕ್ ಅಂತ ಇದೆ ಅಂಡ್ ಇದು ಬಂದು 1 TB ಇರೋದು ಸೋ 1 TB ಅಂತ ಮೆನ್ಷನ್ ಮಾಡಿದ್ದಾರೆ ಸೋ ನಮಗೆ ಇಲ್ಲಿ ಒಂದು ಲೂಪ್ ಕೂಡ ಕೊಟ್ಟಿದ್ದಾರೆ ಸೋ ಒಂದು ಟ್ಯಾಗ್ ನ ವೇರ್ ಮಾಡಿಬಿಟ್ಟು ಈಜಿಯಾಗಿ ಕ್ಯಾರಿ ಮಾಡಬಹುದು ಅಂಡ್ ಇಟ್ಸ್ ಅ ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳಬಹುದು ಎಲ್ಲಿ ಬೇಕಂದ್ರೆ ಈಜಿಯಾಗಿ ಕ್ಯಾರಿ ಮಾಡ್ಕೊಂಡು ತಗೊಂಡೋಗಬಹುದು ಅಂಡ್ ಮೆಟೀರಿಯಲ್ ಬಗ್ಗೆ ಮಾತಾಡಬೇಕಂದ್ರೆ ಸಕ್ಕತ್ತು ಪ್ರೀಮಿಯಂ ಆಗಿದೆ ನೋಡೋದಕ್ಕೆ ಅಂಡ್ ಕಂಪ್ಲೀಟ್ಲಿ ರಬ್ಬರ್ ಫಿನಿಶ್ ನ ಕೊಟ್ಟಿದ್ದಾರೆ ಅಂಡ್ ನಾವು ಇಲ್ಲಿ ಟೆಕ್ಸ್ಚರ್ ಕೂಡ ನೋಡಬಹುದು ಸ್ಮಾಲ್ ಸ್ಮಾಲ್ ಹೋಲ್ಸ್ ಇದೆ ಸೋ ಎಲ್ಲೂ ಸ್ಲಿಪ್ ಆಗೋದಿಲ್ಲ ಕರೆಕ್ಟ್ ಆಗಿ ನಾವು ಹ್ಯಾಂಡಲ್ ಮಾಡಬಹುದು ಅಂಡ್ ಸಕ್ಕತ್ತು ಕ್ಯೂಟ್ ಆಗಿದೆ ನೋಡೋದಕ್ಕೆ ತುಂಬಾನೇ ಚಿಕ್ಕದಾಗಿದೆ ಅಂಡ್ ಕ್ಯೂಟ್ ಆಗಿದೆ ಈಜಿ ಪೋರ್ಟಬಲ್ ಅಂತಾನೆ ಹೇಳಬಹುದು ಅಂಡ್ ನಾವು ಈ ಕನೆಕ್ಟರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಇದು ಸಕ್ಕತ್ತು ಬಿಲ್ಡ್ ಕ್ವಾಲಿಟಿ ಎಲ್ಲ ಕನೆಕ್ಟರ್ಸ್ ತುಂಬಾನೇ ಚೆನ್ನಾಗಿದೆ ಸಕ್ಕತ್ತು ಸ್ಟ್ರಾಂಗ್ ಆಗಿದೆ ಅಂಡ್ ನಮಗೆ ಇದರಲ್ಲಿ ಓನ್ಲಿ 1 ಪೋರ್ಟ್ ಕೊಟ್ಟಿದ್ದಾರೆ ಸೊ ಕನೆಕ್ಟ್ ಮಾಡೋದಿಕ್ಕೆ ಓನ್ಲಿ 1 ಪೋರ್ಟ್ ನ ನಾವು ನೋಡಬಹುದು ಬೇರೆ ಯಾವ ಪೋರ್ಟ್ಸ್ ನಮಗೆ ಈ ಸ್ಯಾಂಡ್ ಡಿಸ್ಕ್ ಅಲ್ಲಿ ಅವೈಲೇಬಲ್ ಇಲ್ಲ ಸೊ ಇದರದು ವೆಯಿಟ್ ಬಂದು ಅಪ್ರಾಕ್ಸಿಮೇಟ್ಲಿ ನಮಗೆ 49.9 ಗ್ರಾಮ್ಸ್ ಇದೆ ಇನ್ನ ಅದರ ಡೈಮೆನ್ಷನ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ಹೈಟ್ ಬಂದು ನಮಗೆ 3.97 ಇಂಚಸ್ ಇದೆ ಅದೇ ವಿಡ್ತ್ ಬಂದು ನಮಗೆ 2.07 ಇಂಚಸ್ ನ ಕೊಟ್ಟಿದ್ದಾರೆ ಈ SSD ಸ್ಪೆಸಿಫಿಕೇಶನ್ಸ್ ಬಂದ್ರೆ ಈ SSD ಬಂದು ನಮಗೆ NVMe SSD ಸೋ ಇದು ರೀಡ್ ಸ್ಪೀಡ್ ಬಂದು ನಮಗೆ 1050 MBPS ಇದೆ ಅದೇ ನಮಗೆ ರೈಟ್ ಸ್ಪೀಡ್ ಬಂದು 1000 MBPS ನ ಕೊಟ್ಟಿದ್ದಾರೆ ತುಂಬಾನೇ ಫಾಸ್ಟ್ ಅಂತ ಹೇಳಬಹುದು ಸಕತ್ತು ಸ್ಮೂತ್ ಆಗಿ ರನ್ ಆಗುತ್ತೆ ನಿಮ್ಮ ಎಡಿಟಿಂಗ್ ಪರ್ಪಸ್ ಗೆ ನೀವು 4K ಅಲ್ಲಿ ಏನಾದರೂ ಎಡಿಟ್ ಮಾಡಬೇಕಾ ಸಕತ್ತು ಫಾಸ್ಟ್ ಆಗಿ ಅಂತ ಸಕತ್ತು ಸ್ಮೂತ್ ಆಗಿ ನಾವು ಎಡಿಟಿಂಗ್ ಎಲ್ಲ ಮಾಡಬಹುದು ಅದಲ್ಲದೆ ನಮಗೆ ಈ SSD ಅಲ್ಲಿ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಗೂ ಅಷ್ಟೇ ನಮಗೆ ಸಕತ್ತು ಪ್ರಯಾರಿಟಿ ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ 256 ಬಿಟ್ AES ಹಾರ್ಡ್ವೇರ್ ಎನ್ಕ್ರಿಪ್ಷನ್ ಕೊಟ್ಟಿರೋದ್ರಿಂದ ನಮಗೆ ಸೇಫ್ಟಿನೂ ಅಷ್ಟೇ ಸೆಕ್ಯೂರಿಟಿ ಗೂ ಅಷ್ಟೇ ಏನು ಯೋಚನೆನೇ ಮಾಡಂಗಿಲ್ಲ ಅದಲ್ಲದೆ ನಮಗೆ ಇದರಲ್ಲಿ ಶಾಕ್ ಅಂಡ್ ವೈಬ್ರೇಷನ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ ನೀವು 2 meters ಅಲ್ಲಿ ಏನಾದರೂ ಡ್ರಾಪ್ ಮಾಡಿದ್ರು ನಿಮಗೆ ಏನು ಯೋಚನೆ ಮಾಡಬೇಡಿ ನಥಿಂಗ್ ವಿಲ್ ಹ್ಯಾಪನ್ ಅಂತ ಅವರು ಹೇಳಿದ್ದಾರೆ ಸೋ ಅದಲ್ಲದೆ ನಮಗೆ ಇದರಲ್ಲಿ IP55 ರೇಟಿಂಗ್ ಕೂಡ ಕೊಟ್ಟಿದ್ದಾರಂತೆ
ಸೊ ಅದರಿಂದ ನಮಗೆ ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಆಗ್ತಿದೆ. ಸೊ ನೀವು ಏನಾದರೂ ಈ SSD ಕಾರ್ಡ್ ಬಿತ್ತು ಏನು ಯೋಚನೆ ಮಾಡಬೇಡಿ, ಯಾಕಂದ್ರೆ ನಮಗೆ ಇದರಲ್ಲಿ 5 ಇಯರ್ ವಾರಂಟಿ ಕೊಟ್ಟಿದ್ದಾರೆ. ಸೊ ಕಣ್ಣು ಮುಚ್ಕೊಂಡು ನಾವು SSDನ ಯೂಸ್ ಮಾಡಬಹುದು. ಸೊ 5 ಇಯರ್ ವಾರಂಟಿ ಇರೋದ್ರಿಂದ ಏನು ಯೋಚನೆ ಇಲ್ಲ. ಸೊ ನನಗೆ ಅನ್ಸುತ್ತೆ ಇದು ಕಂಪ್ಲೀಟ್ಲಿ ಲೋಡೆಡ್ ವಿತ್ ಫೀಚರ್ಸ್ ಅಂತಾನೆ ಹೇಳ್ಬೋದು. ಸಾಕತ್ತಾಗಿದೆ ಈ SSD ಕಾರ್ಡ್. ಸೊ ಬನ್ನಿ ಈಗ ಈ SSDನ ಮ್ಯಾಕ್ಬುಕ್ ಏರ್ಗೆ ಕನೆಕ್ಟ್ ಮಾಡೋಣ. ಒಂದ್ಸರಿ ನಾವು ಕನೆಕ್ಟ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ಲಿ ಡಿಟೆಕ್ಟ್ ಆಗುತ್ತೆ. ಸೊ ಅಲ್ಲಿ ನಾವು ಲೊಕೇಶನ್ ನೋಡಬಹುದು, ಎಕ್ಸ್ಟ್ರೀಮ್ SSD ಅಂತ ಇದೆ. ಅಲ್ಲಿ ನಾವು ಗೆಟ್ ಇನ್ಫೋ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಮಗೆಲ್ಲ ಇನ್ಫಾರ್ಮೇಶನ್ಸ್ ಬರುತ್ತೆ. ಲೈಕ್ ಕೆಪಾಸಿಟಿ ಬಂದು ನಮಗೆ 1 TB ಇದೆ, ಅವೈಲಬಿಲಿಟಿ ಕೂಡ 1 TB ಇದೆ, ಯೂಸ್ ಬಂದು ನಮಗೆ 99.6 MB ಆಲ್ರೆಡಿ ಯೂಸ್ ಆಗಿದೆ. ಇದು ಫಾರ್ಮೆಟ್ ಬಂದು ಎಕ್ಸ್ಪ್ಯಾಕ್ಟ್ ಇದೆ. ಸೊ ಇದರಿಂದ ನಮಗೆ ಬೋತ್ ಮ್ಯಾಕ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಅಂಡ್ ಈವನ್ ಹೈ ಎಂಡ್ ಮೊಬೈಲ್ಸ್, ಫೋನ್ಸ್ ಅಂಡ್ ಟ್ಯಾಬ್ಲೆಟ್ಸ್ ಕೂಡ ನಾವು ಈ SSDನ ಈಸಿಯಾಗಿ ಯೂಸ್ ಮಾಡಬಹುದು. ಸೊ ಬನ್ನಿ ಈಗ ಈ SSD ಇದು ರೀಡ್ ಅಂಡ್ ರೈಟ್ ಸ್ಪೀಡ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಸೊ ನಾನು ಇದನ್ನ ಸ್ಪೀಡ್ ಟೆಸ್ಟ್ ಮಾಡೋದಕ್ಕೆ ಬ್ಲಾಕ್ ಮ್ಯಾಜಿಕ್ ಡಿಸೈನ್ ಎಂಬ ಸಾಫ್ಟ್ವೇರ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿಟ್ಕೊಂಡಿದ್ದೀನಿ. ಸೊ ಇದರಿಂದ ಫಸ್ಟ್ ಲ್ಯಾಪ್ಟಾಪ್ SSD ಎಷ್ಟಿದೆ ರೀಡ್ ಅಂಡ್ ರೈಟ್ ಸ್ಪೀಡು, ಅಂಡ್ ನೆಕ್ಸ್ಟ್ ಈ ಸ್ಯಾಂಡಿಸ್ಕ್ ಅವರ SSD ಸ್ಪೀಡ್ ಎಷ್ಟಿದೆ, ಅಂಡ್ ನನ್ನ ಹತ್ರ WD ಹಾರ್ಡ್ ಡ್ರೈವ್ ಕೂಡ ಇದೆ. ಸೊ ಇದರದ್ದು ರೀಡ್ ಅಂಡ್ ರೈಟ್ ಸ್ಪೀಡ್ ಎಷ್ಟಿದೆ ಅಂತ ನೋಡೋಣ. ಈಗ ಈ ಲ್ಯಾಪ್ಟಾಪ್ ನ SSD ಸ್ಪೀಡ್ ಚೆಕ್ ಮಾಡೋಣ. ಅಲ್ಲಿ ಸೆಲೆಕ್ಟ್ ಟಾರ್ಗೆಟ್ ಅಲ್ಲಿ ನಾವು ಕ್ಯಾಚಸ್ ಅಂತ ನೋಡ್ತೀವಲ್ಲ, ಅದೇ ಬಂದು ಈ ಲ್ಯಾಪ್ಟಾಪ್ ನ SSD. ಸೊ ಅಲ್ಲಿ ನಾವು ಸ್ಪೀಡ್ ಟೆಸ್ಟ್ ನ ಸ್ಟಾರ್ಟ್ ಮಾಡಿದ್ರೆ ನೀವು ಅಲ್ಲಿ ನೋಡಬಹುದು ರೈಟ್ ಸ್ಪೀಡ್ ಬಂದು ಸ್ಕ್ರೀನ್ ಅಲ್ಲಿ 2369 MBPS ಇದೆ, ಅದೇ ರೀಡ್ ಸ್ಪೀಡ್ ಬಂದು 2716.9 MBPS ಇದೆ. ಸೊ ಬನ್ನಿ ಈಗ ಸ್ಯಾಂಡಿಸ್ಕ್ ಅವರ SSD ನ ಚೆಕ್ ಮಾಡೋಣ. ಅಲ್ಲಿ ನಾವು ಟಾರ್ಗೆಟ್ ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಎಕ್ಸ್ಟ್ರೀಮ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಓಪನ್ ಆಗುತ್ತೆ, ಆಗ ನಾವು ಇಲ್ಲಿ ಸ್ಪೀಡ್ ಟೆಸ್ಟ್ ನ ಮಾಡಬಹುದು. ಸೊ ರೀಡ್ ಬಂದು ನಮಗೆ 745 746 ಅದರಲ್ಲಿದೆ, 744 ಬರ್ತಿದೆ, 744.5 MBPS ಇದೆ ರೈಟ್ ಬಂದು. ಅದೇ ರೀಡ್ ಬಂದು ನಮಗೆ 759 ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ತಿದೆ ಅಂದ್ರೆ 762 ಇದೆ. ಸೊ ನೀವು ನಿಮ್ ಲ್ಯಾಪ್ಟಾಪ್ SSD ಕಂಪೇರ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಈ ಸ್ಪೀಡ್ ನಮ್ಗೆ SSD ಏನ್ ಬಂದಿದೆ ಅದ್ ಸಾಕಾಗುತ್ತೆ. ಲ್ಯಾಪ್ಟಾಪ್ ಯೂಶಲಿ ಎಲ್ಲ ಫಾಸ್ಟ್ ಆಗೇ ಇರುತ್ತೆ. ಸೊ ಬನ್ನಿ ಈಗ ನನ್ನ ಹತ್ರ ಹಾರ್ಡ್ ಡ್ರೈವ್ ಇದೆ ಅಲ್ಲ, ಅದರದ್ದು ಸ್ಪೀಡ್ ಚೆಕ್ ಕೂಡ ಮಾಡೋಣ. ಸೊ ರೀಡ್ ಬಂದು ನಮ್ಗೆ ಇದರಲ್ಲಿ 66.68 ಅಂತ ಅನ್ಕೊಂಡು 68 ಆ ರೇಂಜ್ ಅಲ್ಲಿ ಬರ್ತಿದೆ, 65.6 ಇದೆ ರೈಟ್ ಬಂದು. ಅದೇ ರೀಡ್ ಬಂದು ನಮ್ಗೆ 67.3. ಸೊ ಓವರ್ ಆಗಿ ಈ ಸ್ಯಾಂಡಿಸ್ಕ್ ಅವರ SSD ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನಿಮ್ಮ ಹತ್ರ ಏನಾದ್ರೂ ಮ್ಯಾಕ್ಬುಕ್ ಏರ್ ಇದ್ದು ಬೇಸ್ ವೇರಿಯಂಟ್ 256 GB ಲ್ಯಾಪ್ಟಾಪ್ ಇದ್ದು ಅದು ನೀವು ಏನಾದ್ರೂ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತಿದ್ರೆ, ಇವಾಗ 512 ನಾವು 20,000 rupees ಪೇ ಮಾಡಬೇಕು, ಅದೇ 1 TB ನಾವು ಪರ್ಚೇಸ್ ಮಾಡಬೇಕು ಅಂದ್ರೆ 40,000 rupees ನಾವು ಪ್ರೈಸ್ ಜಾಸ್ತಿ ಕೊಡಬೇಕಾಗಿರುತ್ತೆ. ಅದೇ ನೀವು ಈ ಸ್ಯಾಂಡಿಸ್ ನ ತಗೊಂಡ್ರೆ SSD ಜಸ್ಟ್ ನಾವು 11,000 rupees 1 TB ಇರುವ ಸ್ಯಾಂಡಿಸ್ ಸಿಗುತ್ತೆ, ಅಂಡ್ ಆಪಲ್ ದು 40,000 rupees ಆಗುತ್ತೆ. ಸೊ ಇಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ 30,000 rupees ಸೇವ್ ಮಾಡ್ತಾ ಇದ್ದೀವಿ. ಇಟ್ ಇಸ್ ಎ ಹ್ಯೂಜ್ ಅಮೌಂಟ್ ಅಂತಾನೆ ಹೇಳ್ಬೋದು. ಅಂಡ್ ನಮ್ಗೆ SSD ಅಲ್ಲಿ ಎಷ್ಟೊಂದು ಅಡ್ವಾಂಟೇಜಸ್ ಇದೆ ಲೋಡೆಡ್ ವಿತ್ ಫೀಚರ್ಸ್ ಅಂತಾನೆ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಈಸಿ ಟು ಕ್ಯಾರಿ, ಅಂಡ್ ಇದರಲ್ಲಿ ನಮಗೆ IP ರೇಟಿಂಗ್ 55 ಕೊಟ್ಟಿದ್ದಾರೆ, ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಇದೆ, ಶಾಕರ್ ಅಂಡ್ ವೈಬ್ರೇಷನ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ, ಅಂಡ್ ನಮ್ಗೆ ಇದರಲ್ಲಿ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಹೈ ಪ್ರಯಾರಿಟಿ ಕೊಟ್ಟಿದ್ದಾರೆ. ಅಂಡ್ ಇದರ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಎಸ್ ನಂಗೆ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಅನಿಸ್ತು, ಬಟ್ ವೆನ್ ವಿ ಕಂಪೇರ್ ಟು ಆಪಲ್ ನಾವು 40,000 rupees ಕೊಡಬೇಕು 1 TB. ಅದೇ ನಮ್ಗೆ ಈ ಸ್ಯಾಂಡಿಸ್ಗೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 11,000 rupees ನಾವು ಪೇ ಮಾಡ್ತಾ ಇದೀವಿ. ಇಟ್ ರಿಯಲಿ ವರ್ತ್ ಅಂತಾನೆ ಹೇಳ್ಬೋದು. ನನಗೆ ಎಸ್ ಒಂದು ಸ್ವಲ್ಪ ಡಿಸಪಾಯಿಂಟ್ ಅನಿಸಿತ್ತೇನು ಅಂದ್ರೆ, ಈ ಬ್ಲಾಕ್ ಮ್ಯಾಜಿಕ್ ಡಿಸೈನ್ ಅಪ್ಲಿಕೇಶನ್ ಅಲ್ಲಿ ನಾನು ಸ್ಪೀಡ್ ಟೆಸ್ಟ್ ಮಾಡಿದಾಗ ಅಪ್ರಾಕ್ಸಿಮೇಟ್ಲಿ 750 ಅಂತ ಬಂತು ಸ್ಪೀಡ್ ಟೆಸ್ಟ್, ಬಟ್ ಇದು ಇರೋದು 1000 MBPS, ಬಟ್ ಯಾಕೆ 750 ಬಂತು ಅಂತ ಗೊತ್ತಿಲ್ಲ. ಬಟ್ ಬೇರೆ ಅಪ್ಲಿಕೇಶನ್ ಅಲ್ಲಿ ನಾನು ಸ್ಪೀಡ್ ಚೆಕ್ ಮಾಡಿ ನೋಡ್ತೀನಿ ಎಷ್ಟು ಬರುತ್ತೆ ಅಂತ ನೋಡ್ತೀನಿ. ಸೊ ಅದು ಬಿಟ್ಟರೆ ನಿಮ್ಗೆ ಏನಾದರೂ ಇವಾಗ ಎಡಿಟಿಂಗ್ ಪರ್ಪಸ್ಗೆ, ಅದು ನೀವೇನಾದ್ರೂ 4K ಎಡಿಟಿಂಗ್ ಮಾಡಬೇಕು ಅಂತಿದ್ರೆ ನೀವು 1000 MBPS ನ ಕನ್ಸಿಡರ್ ಮಾಡ್ಬೋದು. ಇಲ್ಲ ನನಗೆ ನಾರ್ಮಲ್ ಸ್ಟೋರೇಜ್ ಪರ್ಪಸ್ಗೆ ಬೇಕು ಅಂದ್ರೆ ನಿಮಗೆ 500 MBPS ಆಗಿದ್ರೆ ಸಾಕಾಗುತ್ತೆ. ಸೊ ಬಟ್ ಎಂಡ್ ಆಫ್ ದ ಡೇ ಈ ಸ್ಯಾಂಡಿಸ್ಕ್ SSD ಬಂದು ರಿಯಲಿ ವರ್ತ್ ಅಂತಾನೆ ಹೇಳ್ಬೋದು. ಅಂಡ್ ಮ್ಯಾಕ್ಬುಕ್ ನಿಮ್ಮ ಹತ್ರ ಬೇಸ್ ವೇರಿಯಂಟ್ ಇದ್ದು ನೀವೇನಾದ್ರೂ ಅಪ್ಗ್ರೇಡ್ ಮಾಡ್ಕೊಳ್ತೀನಿ ಅಂತಿದ್ರೆ ದಿಸ್ ಇಸ್ ದ ಬೆಸ್ಟ್ ಬೈ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೋ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.